ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ತಾವು ನನ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ಬೆಂಬಲ ಸೂಚಿಸ್ತಾಯಿದ್ದೀರಾ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಿಂದಿನ ವೀಡಿಯೋಗಳನ್ನ ನೋಡಬೇಕಾದ್ರೆ ಪ್ಲೇ ಲಿಸ್ಟಲ್ಲಿದೆ, ಅಲ್ಲಿ ಆರಿಸ್ಕೊಂಡು ನೋಡಿ ಅವುಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಮಾತಿಗೆ ಹೋಗ್ತಾಯಿದ್ದೀನಿ. ಇವತ್ತಿನ ನನ್ನ ಮಾತು ಸಿವಿಲ್ ಕೇಸಿನ ಪ್ರೊಸೀಡಿಂಗ್ಸು, ಸಿವಿಲ್ ಸೂಟ್ ಅಂತ ಏನು ಹೇಳ್ತೀವಿ. ಪ್ರೊಸೀಡಿಂಗ್ಸು ಸಿ ಪಿ ಸಿ ಪ್ರಕಾರ ನಮ್ಮ ಸಿವಿಲ್ ಕೋರ್ಟಲ್ಲಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಜ್ಞಾಪಕ ಇರ್ಬೋದು ನಿಮಗೆ, ನಾನು ಕ್ರಿಮಿನಲ್ ಕೇಸ್ಗಳ ಕುರಿತು ಕ್ರಿಮಿನಲ್ ಟ್ರಯಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ನೋಡ್ಬೋದು ತಾವು. ಅದರಲ್ಲಿ ಕ್ರಿಮಿನಲ್ ಕೋರ್ಟ್ಗಳ ಜೂರಿಸ್ಡಿಕ್ಷನ್ನು ಹೇಗೆ, ಟ್ರಯಲ್ನಲ್ಲಿ ಏನೇನು ಸ್ಟೇಜಸ್ ಇದೆ, ಸಮನ್ಸ್ ಕೇಸು, ವಾರಂಟ್ ಕೇಸು ಎರಡರ ಬಗ್ಗೆಯೂ ನಾನು ಹೇಳಿದ್ದೆ. ಇವತ್ತು ಅದೇ ರೀತಿ ಸಿವಿಲ್ ಕೇಸ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ದಾವಾನ ಕೋರ್ಟಲ್ಲಿ ದಾಖಲು ಮಾಡಬೇಕಾಗತ್ತೆ. ರಿಕ್ವೆಸಿಟ್ ಕೋರ್ಟ್ ಫೀ ಕಟ್ಬಿಟ್ಟು ದಾವಾ ಹಾಕಬೇಕಾಗತ್ತೆ. ಆರ್ಡರ್ ಸೆವೆನ್ ರೂಲ್ 1 ಸಿ ಪಿ ಸಿನಲ್ಲಿ ಹಾಕಬೇಕಾಗತ್ತೆ. ಅದೇ ಪ್ಲೈಂಟ್ ಅಂತ ಕರಿತೀವಿ ನಾವು. ಪ್ಲೈಂಟ್ ಅಂದರೆ ನಾವು ಹಾಕ್ತಕ್ಕಂಥ ಒಂದು ಅರ್ಜಿ ಅಂತ ಹೇಳ್ಬೋದು ಕನ್ನಡದಲ್ಲಿ ಬಹಳ ಸರಳವಾಗಿ. ಅದಕ್ಕೆ ಇಂಗ್ಲೀಷಲ್ಲಿ ಪ್ಲೈಂಟ್ ಅಂತ ಕರೀತಾರೆ, ಸಿವಿಲ್ ಕೋರ್ಟಲ್ಲಿ ಒರಿಜಿನಲ್ ಸೂಟಲ್ಲಿ ಹಾಕ್ತಕ್ಕಂಥದ್ದಕ್ಕೆ. ಅದರಲ್ಲಿ ಹಾಕ್ತಕ್ಕಂಥವ್ರು ಪ್ಲೈಂಟಿಫು, ಕನ್ನಡದಲ್ಲಿ ವಾದಿ. ಅವರು ತಮ್ಮ ಕೇಸನ್ನು ಎದುರಾಳಿಗಳ ಮೇಲೆ ಹಾಕ್ತಾರೆ, ಡಿಫೆಂಡೆಂಟ್ಸ್ ಮೇಲೆ ಅಂದರೆ ಪ್ರತಿವಾದಿಗಳ ಮೇಲೆ ಹಾಕ್ತಾರೆ. ಎಷ್ಟು ಜನ ಬೇಕಾದ್ರೆ ಪಾರ್ಟಿ ಮಾಡ್ಬೋದು, ಅವರಿಗೆ ರಿಲೀಫ್ ಒಬ್ಬರ ಮೇಲೆ ಬೇಕಾದ್ರೆ ಒಬ್ಬರನ್ನ ಪಾರ್ಟಿ ಮಾಡ್ಬೋದು, ಎಷ್ಟು ಜನ ಬೇಕಾದ್ರೆ ಮಾಡ್ಬೋದು, ದಾಖಲು ಮಾಡ್ತಾರೆ. ಆಫೀಸಲ್ಲಿ ಅವ್ರು ಹಾಕ್ದಂಥ ಈ ಪ್ಲೈಂಟ್ ಏನಿದೆ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಸೊ ಗೊತ್ತಾಯ್ತಾ, ಈಗ ಹೇಳಿದಂಥ ಡಾಕ್ಯುಮೆಂಟ್ ಹಾಕಿದಾರಾ, ಮತ್ತು ಸಾಕಷ್ಟು ಕೋರ್ಟ್ ಫೀ, ಬೇಕಾದಷ್ಟು ಕೋರ್ಟ್ ಫೀ ಕಟ್ಟಿದಾರಾ, ಇತ್ಯಾದಿ ಇತ್ಯಾದಿಗಳು ಚೆಕ್ ಮಾಡಿ ಆಫೀಸಲ್ಲಿ ಅಬ್ಜೆಕ್ಷನ್ ಇಲ್ಲ ಅಂದರೆ ಕೋರ್ಟ್ ಬಂದು ಬರುತ್ತೆ. ಕೋರ್ಟಲ್ಲಿ ಜಡ್ಜ್ ನೋಡ್ತಾರೆ. ಅದರಲ್ಲಿ ಯಾವ್ದಾರ ಇಂಟ್ರೀಮ್ ಆರ್ಡ್ರ್ ಇದ್ದರೆ, ಅಂದರೆ ಇಂಟ್ರೀಮ್ ಅಪ್ಲಿಕೇಶನ್ ಐ ಎ ಅಂತಿರುತ್ತೆ, ಈ ಪೆಂಡಿಂಗ್ ಇರಬೇಕಾದ್ರೆ ಒಂದು ಮಧ್ಯಂತರ ಆರ್ಡ್ರ್ ಏನಾರ ಕೇಳಿದರೆ ನಿಮ್ಮನ್ನು ಕೇಳಿಬಿಟ್ಟು ಆಗ್ನೆ ಮಾಡ್ಬೋದು ಅಂದರೆ ಆಗ್ನೆ ಮಾಡ್ತಾರೆ, ಇಲ್ಲದವ್ರು ಆಗ್ನೆ ಮಾಡಲ್ಲ. ಇದು ಒಂದು ಸ್ಟೇಜ್. ಮುಂದಕ್ಕೆ ಹೋಗೋಣ. ಈಗ ಆಗ್ನೆ ಮಾಡಿದ ನಂತರ ಅಥವಾ ಆಗ್ನೆ ಮಾಡದೆ ಹೋದರೂ ಕೂಡ ಅವಾಗೇನಾಗುತ್ತೆ, ಎದುರುಗಡೆಯವರಿಗೆ ಸಮನ್ಸ್ ಕೊಡ್ತಾರೆ, ಸಮನ್ಸ್ ಇಶ್ಯೂ ಮಾಡ್ತಾರೆ. ಗೊತ್ತಾಯ್ತಾ, ಆಫೀಸಿಗೆ ಡೈರೆಕ್ಷನ್ ಕೊಡ್ತಾರೆ, ಹಿಂಗೆ ಇಂಥವ್ರಿಗೆ ಎದುರುಗಡೆ ಪ್ರತಿವಾದಿಗಳಿಗೆ ಸಮನ್ಸ್ ಜಾರಿ ಮಾಡಿ ಕಳಿಸ್ಕೊಡಿ ಅಂಥೇಳಿ. ಮತ್ತು ಐ ಎ ಇರುತ್ತಲ್ಲ ಇಂಟ್ರಿಮ್ ಅಪ್ಲಿಕೇಶನ್, ಅದಕ್ಕೆ ಸಮನ್ಸ್ ಬರಲ್ಲ, ನೋಟಿಸ್ ಬರುತ್ತೆ. ಐ ಎ 1 ಅಂತ ಏನಿರುತ್ತೆ, ಐ ಎ 1 ಒಂದು ಅಪ್ಲಿಕೇಶನ್ ಅಂದರೆ ಐ ಎ 1, ಎರಡು ಇದ್ದರೆ ಐ ಎ 1, ಐ 2 ನೋಟಿಸ್ ಕಳಿಸ್ಕೊಡಿ, ಮತ್ತು ಸೂಟ್ದು ಸಮನ್ಸ್ ಕಳಿಸ್ಕೊಡಿ ಅಂತ ಆರ್ಡರ್ ಮಾಡ್ತಾರೆ. ಯಾವತ್ತು ಒಂದು ದಿನ ಫಿಕ್ಸ್ ಮಾಡ್ತಾರೆ, ಇಂಥ ದಿನ ಫಿಕ್ಸ್ ಮಾಡ್ತಾ ಇದೆ ಅಂತ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಆ ತಾರೀಕಿನಲ್ಲಿ ಅಷ್ಟರೊಳಗೆ ಅವರಿಗೆಲ್ಲ ಎದುರುಗಡೆಯವರಿಗೆ ಸಮನ್ಸ್ ಹೋಗಿರುತ್ತೆ. ಗೊತ್ತಾಯ್ತಾ, ಆ ನಿರ್ದಿಷ್ಟ ದಿನಾಂಕದಂದು ಅವರೆಲ್ಲ ತಾವು ವಕೀಲರು ಇಟ್ಕೊಂಡು ಬಂದು ಹಾಜರಾಗ್ತಾರೆ. ಒಂದು ವೇಳೆ ಪ್ರತಿವಾದಿ ಹಾಜರಾಗದೆ ಹೋದರೆ, ಒಬ್ಬ ಪ್ರತಿವಾದಿ ಇದ್ದು ಹಾಜರಾಗದೆ ಹೋದರೆ ಅವರನ್ನು ಎಕ್ಸ್ಪರ್ಟ್ ಅಂತ ಮಾಡ್ತಾರೆ, ಅವರ ಅನುಪಸ್ಥಿತಿ ಅಂತ ಘೋಷಣೆ ಮಾಡ್ತಾರೆ. ಅನುಪಸ್ಥಿತಿಯಲ್ಲಿ ಏನು ನಡೆಯುತ್ತೆ ಅದನ್ನ ಹೇಳ್ತೀನಿ ನಾನು ನಿಮಗೆ. ಸಪೋಸಿಂಗ್ ಮೂರ್ನಾಲ್ಕು ಡಿಫೆಂಡೆಂಟ್ಸ್ ಇದ್ದರೆ, ಪ್ರತಿವಾದಿಗಳು, ಅವರಲ್ಲಿ ಒಬ್ಬರೊಬ್ಬರು ಬರೆದು ಹೋದರೆ ಆ ಇಬ್ಬರನ್ನ ಎಕ್ಸ್ಪರ್ಟ್ ಅಂತ ಮಾಡ್ತಾರೆ, ಡಿಫೆಂಟ್ ಎರಡು ಮೂರನ್ನ ಎಕ್ಸ್ಪರ್ಟೇ ಮಾಡಲಾಗಿದೆ ಅಂತ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ಡಿಗ್ರಿ ಆ ಎಕ್ಸ್ಪರ್ಟೇ ಆಗಿದ್ದರೆ, ಎಕ್ಸ್ಪರ್ಟೇ ಆದ ಪ್ರೊಸೀಜರ್ ಏನಪ್ಪ ಅಂದರೆ, ಎಕ್ಸ್ಪರ್ಟೇ ಆದ ತಕ್ಷಣ ಏನು ಮಾಡ್ತಾರೆ ಇವರಿಗೆ, ಯಾರಿಗೆ, ವಾದಿಗೆ, ಎದುರುಗಡೆ ಯಾರು ಇಲ್ವಲ್ಲ, ಒಬ್ಬನೇ ಒಬ್ಬನಿದ್ದಾಗ ಎಕ್ಸ್ಪರ್ಟೇ ಆದಾಗ ನಾನು ಮಾತಾಡ್ತಾ ಇರೋದು. ಗೊತ್ತಾಯ್ತಾ, ಆಗ ನಿಮ್ದು ಎವಿಡೆನ್ಸ್ ಮಾಡಿಯಪ್ಪ ಅಂತಾರೆ. ಅವ್ರು ಎವಿಡೆನ್ಸ್ ಮಾಡ್ತಾರೆ, ಡಾಕ್ಯುಮೆಂಟ್ ಎಲ್ಲ ಮಾರ್ಕ್ ಮಾಡ್ತಾರೆ. ಗೊತ್ತಾಯ್ತಾ, ಹಾಜರು ಮಾಡ್ತಾರೆ, ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ ವಾದಿ ಕಡೆಯಿಂದ, ಎಕ್ಸಿಬಿಟ್ P1 P2 P3 4 ಅಂತ ಮಾಡಬೇಕಾಗತ್ತೆ. ಅದು ಕೋರ್ಟ್ ಗಮನಿಸ್ಬೇಕಾದ್ರೆ ಆ ಥರ ಮಾಡಬೇಕಾಗತ್ತೆ. ಅದನ್ನ ಎಕ್ಸಿಬಿಟಿಂಗ್ ಆಫ್ ದಿ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ, ಅದು ಮಾಡಿಬಿಟ್ಟು ನಮ್ಮದು ಯಾವ್ದಾರು ಸಾಕ್ಷಿ ಇದ್ದರೂ ಬೇಕಾದ್ರೆ ವಿಚಾರಣೆ ಮಾಡ್ಬೋದು, ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಪ್ಲೇಂಟಿಫ್ ಎವಿಡೆನ್ಸ್ ಎಲ್ಲ ಈಗೆಲ್ಲ ಬಾಯಿ ಮಾತಲ್ಲಿ ಇಲ್ಲ, ಗೊತ್ತಲ್ಲ ನಿಮಗೆ, ಅದು ಅಫಿಡವಿಟ್ ಮೂಲಕನೇ ಹಾಕೋದು, ಅಫಿಡವಿಟ್ ಮೂಲಕನೇ ಹಾಕೋದು. ಆಯಿತಾ, ಹಾಕ್ತಾರೆ, ಡಾಕ್ಯುಮೆಂಟು ಹಾಕ್ತಾರೆ. ಆ ಡಾಕ್ಯುಮೆಂಟ್ ಮಾರ್ಕ್ ಮಾಡೋದಕ್ಕೆ ವಾದಿ ಬಾಕ್ಸಲ್ಲಿ ನಿಂತ್ಕೋಬೇಕಾಗುತ್ತೆ, ವಿಟ್ನೆಸ್ ಬಾಕ್ಸಲ್ಲಿ. ನಂತರದಲ್ಲಿ ನಮ್ಮದು ಕ್ಲೋಸ್ ಆಯ್ ಸ್ವಾಮಿ ಅಂತಾರೆ, ಒಂದು ದಿವಸ ಆರ್ಗ್ಯುಮೆಂಟ್ ಕೇಳ್ತಾರೆ, ಜಜ್ಮೆಂಟ್ ಆಗುತ್ತೆ. ಇದು ಎಕ್ಸ್ಪರ್ಟೆ ಕೇಸ್ಗಳಲ್ಲಿ ಯಾರು ಎದುರಾಳಿ ಹಾಜರಾಗದ ಪಕ್ಷದಲ್ಲಿ, ಎದುರುಗಳೇ ಹಾಜರಾದ ಪಕ್ಷದಲ್ಲಿ, ಅಥವಾ ಕೆಲವರು ಹಾಜರಾಗಿ ಕೆಲವರು ಹಾಜರಾಗದೆ ಹೋದರೆ ಮುಂದಿನ ಸ್ಟೇಜು ರಿಟರ್ನ್ ಸ್ಟೇಟ್ಮೆಂಟಿಗೆ ಅಂತ ಟೈಮ್ ಕೊಡ್ತಾರೆ. ಅದು 30+60 ದಿನ ಇರುತ್ತೆ, ವಿತೌಟ್ ಪರ್ಮಿಷನ್ ಆಫ್ ದಿ ಕೋರ್ಟ್ 30 ದಿನ ಪ್ಲಸ್ 60 ದಿನ ಅಂದರೆ ವಿತ್ ಪರ್ಮಿಷನ್ ಹಾಕ್ಬೋದು 90 ದಿನದೊಳಗೆ. ಗೊತ್ತಾಯ್ತಾ, ಆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ನಂತರದಲ್ಲಿ ಮತ್ತೊಂದು ನೆಕ್ಸ್ಟ್ ಸ್ಟೇಜ್ ಅಂದರೆ, ಎರಡೂ ಪಾರ್ಟಿಗಳು ಕೇಸ್ ಹಾಕ್ತಾ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾ ಪ್ರತಿವಾದಿಗಳು ಯಾವುದೇ ದಾಖಲೆಗಳನ್ನು ಸಲ್ಲಿಸ್ದು ಹೋದರೆ ದಾಖಲೆ ಸಲ್ಲಿಸ್ಬೋದು, ಕೋರ್ಟಿಗೆ ಹಾಕ್ಬೋದು. ಆ ಎರಡೂ ಪಾರ್ಟಿಗಳು ದಾಖಲೆ ಹಾಕಿದ ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಮೊದಲೇ ಹಾಕಿರ್ತಾರೆ, ನಂತರದ ಕೆಲಸ ಕೋರ್ಟ್ದು ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. ಇಶ್ಯೂಸ್ ಅಂದರೆ ವಾದಿ ಒಂದು ಹೇಳಿರ್ತಾರೆ ವಿಷಯ, ಒಂದು ನಿಲುವು ತಗೊಳ್ತಾರೆ.
ಗೊತ್ತಾಯ್ತಾ, ಒಂದು ಎರಡು ಮೂರು ಅಥವಾ ಕೆಲವು ಕೇಸ್ಗಳಲ್ಲಿ ಐದಾರು ಇಶ್ಯೂಸ್ ಫ್ರೇಮ್ ಮಾಡೋಕ್ಕೆ ಬರ್ಬೋದು. ವಾದಿ, ನಾನು ವಾದಿಯು ನಾನು ಇದೇ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ಸ್ವಾದಲ್ಲಿದ್ದೇನೆ ಅಂತ ಹೇಳಿರ್ತಾರೆ. ಅವಾಗ ಏನು ಮಾಡ್ತಾರೆ ಕೋರ್ಟ್ನವರು, ವೆದರ್ ದ ಪ್ಲೈಂಟಿಫ್ ಪ್ರೂವ್ ದಟ್ ಈಸ್ ಇನ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಆ್ಯಸ್ ಆನ್ ದ ಡೇಟ್ ಆಫ್ ಸೂಟ್ ಅಂತ ಒಂದು ಸೂಟ್ ಇದು ಮಾಡ್ತಾರೆ. ಆಯ್ತಾ, ಆವಾಗ ಪ್ರತಿವಾದಿ ಏನು ಹೇಳಿರ್ತಾರೆ, ಇವರು ಆ ದಿನಾಂಕದಲ್ಲಿ ಸ್ವಾದಲ್ಲಿಲ್ಲ, ನಾ ಇದ್ದೀನಿ ಅಂತಾರೆ. ಅವಾಗ ಏನು ಮಾಡ್ತಾರೆ, ಆ ಇನ್ನೊಂದು ಇಶ್ಯೂ ಫ್ರೇಮ್ ಮಾಡ್ತಾರೆ, ವೆದರ್ ದ ಡಿಫೆಂಡೆಂಟ್ ಪ್ರೂವ್ ದಟ್ ಹಿ ವಾಸ್ ಇನ್ ಪೊಸೆಷನ್ ಆಫ್ ದಿ ಸೂಟ್ ಪ್ರಾಪರ್ಟಿ ಆ್ಯಸ್ ಆನ್ ದ ಡೇಟ್ ಆಫ್ ಸೂಟ್. ಗೊತ್ತಾಯ್ತಾ, ಈ ಥರದ ಅವ್ರು ಹೇಳಿದ್ದು ಇವ್ರು ನಿರಾಕರಿಸಿದ್ದನ್ನು ಆಧಾರದ ಮೇಲೆ ಈ ಕೋರ್ಟು ಏನೇನು ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆಗಳನ್ನು ಹಾಕ್ಕೊಡ್ತಾರೆ, ಒಂದು ಎರಡು ಮೂರು ನಾಲ್ಕು ಐದು ಸಂದರ್ಭಕ್ಕೆ ತಕ್ಕಂತೆ. ಅದನ್ನು ಇಶ್ಯೂಸ್ ಅಂತ ಕೇಳ್ತೀವಿ. ಇಶ್ಯೂಸ್ ಫ್ರೇಮ್ ಆದ ತಕ್ಷಣ ಕೋರ್ಟು ಕೇಸನ್ನು ಎವಿಡೆನ್ಸಿಗೆ ಹಾಕುತ್ತೆ. ಎವಿಡೆನ್ಸಲ್ಲಿ ಪ್ರತಿ ವಾದಿ ಫಸ್ಟು ಎವಿಡೆನ್ಸ್ ಮಾಡಬೇಕು, ಎಲ್ಲ ಎವಿಡೆನ್ಸ್ ಎಕ್ಸಾಮಿನೇಷನ್ ಚೀಫ್ ಇವೆಲ್ಲ ಎವಿಡೆನ್ಸ್ ಈಗ ಆಫಿಡೆವಿಟ್ಟು ಆಯ್ತಾಯ್ತಾ. ಕ್ರಾಸ್ ಮಾತ್ರ ಹಾಗೆ ಓರಲ್ಲಾಗಿ ಇದು ಮಾಡೋದು. ಮೊದಲು ವಾದಿ ತಮ್ಮ ಎಕ್ಸಾಮಿನೇಷನ್ ಆಗುತ್ತೆ, ಆನಂತರ ಅವ್ರು ವಿಟ್ನೆಸ್ಗಳಿದ್ದರೆ ಮೊದಲೇ ವಿಟ್ನೆಸ್ ಲಿಸ್ಟ್ ಹಾಕಿರ್ತಾರೆ, ಆ ಪ್ರಕಾರ ಅವ್ರಿಗೆ ಸಮನ್ಸ್ ಕಳಿಸ್ತಾರೆ ಅಥವಾ ಅವರೇ ಕರ್ಕೊಂಬರ್ತಾರೆ. ಏನಂತಂದರೆ ಅಫಿಷಿಯಲ್ ವಿಟ್ನೆಸ್ ಇದ್ದರೆ ಸಮನ್ಸ್ ಕಳಿಸ್ಬೇಕಾಗುತ್ತೆ, ಯಾರೋ ಡೆಪ್ಯೂಟಿ ಕಮಿಷನರು, ಅಸಿಸ್ಟೆಂಟ್ ಕಮಿಷನರು, ಯಾರೋ ಇನ್ಯಾರೋ ಆಫೀಸರು, ತಹಶೀಲ್ದಾರಿಗೆ ಕರೆಸ್ಬೇಕು ಅಂದರೆ ಕಳಿಸ್ತಾರೆ, ಅವರು ಒಂದಷ್ಟಲ್ಲಿ ಬಂದು ಹೇಳ್ತಾರೆ. ಈ ಥರ ಪ್ಲೈಂಟಿವ್ದು ವಾದಿ ಸೈಡ್ದು ಎವಿಡೆನ್ಸು ಕ್ಲೋಸ್ ಆಗುತ್ತೆ. ನಂತರದಲ್ಲಿ ಡಿಫೆಂಡೆಂಟ್ಸ್ದು, ಡಿಫೆಂಡ್ಸ್ಗೂ ಅದೇ ಥರ, ಡಿಫೆಂಡ್ದು ಎಕ್ಸಾಮಿನೇಷನ್ ಚೀಫ್ ಅಫಿಡವಿಟ್ಟು ಕ್ರಾಸ್ ಇವ್ರು ಮಾಡ್ತಾರೆ, ಅದೇ ರೀತಿ ಮತ್ತಾರ ಸಾಕ್ಷಿಗಳಿದ್ದರೆ ಅದನ್ನು ಮಾಡ್ತಾರೆ, ಅಲ್ಲಿಗೆ ಮುಗೀತು. ಗೊತ್ತಾಯ್ತಾ. ನಂತರದ್ದು ಆರ್ಗ್ಯುಮೆಂಟ್, ಆರ್ಗ್ಯುಮೆಂಟು ಎರಡೂ ಪಾರ್ಟಿಗಳದ್ದು ಆರ್ಗ್ಯುಮೆಂಟ್ ಕೇಳ್ತಾರೆ, ಕೇಳಿಬಿಟ್ಟು ಗೊತ್ತಾಯ್ತಾ ಒಂದು ದಿನ ಜಜ್ಮೆಂಟ್ ಮಾಡ್ತಾರೆ. ಆ ಜಜ್ಮೆಂಟ್ ಅಂದರೆ ತೀರ್ಪು, ಆ ತೀರ್ಪಿನಲ್ಲಿ ಏನಾಗಿದೆ, ಸೂಟ್ ಈಸ್ ಅಲೋಡ್ ಅಂಥೇಳಿ ಸೂಟು ಅಲೋವ್ ಮಾಡಿದ್ದೀನಿ, ಡಿಫೆನ್ಸ್ಗೆ ಈ ಥರ ಆಗಿದೆ, ಈ ಥರ ಮಾಡಬೇಕಾಗತ್ತೆ, ಒಂದು ವೇಳೆ ರಿಕವರಿ ಆಫ್ ಮನಿ ಅಂತ ಇಟ್ಕೊಳ್ಳಿ ಸಪೋಸಿಂಗು, ಪ್ಲೇಂಟಿಫ್ ಸೂಟನ್ನು ಡಿಕ್ರಿ ಮಾಡಲಾಗಿದೆ. ಈ ಪ್ರತಿವಾದಿಗಳು ವಾದಿಗೆ ಇಂಥ ತಾರೀಕಿಂದ ಇಷ್ಟು ಹಣವನ್ನು ಕೊಡಬೇಕು, ಇಂಥ ತಾರೀಕಿನಿಂದ ಇಂಥ ತಾರೀಕಿನವರೆಗೆ ಇಂಥ ಬಡ್ಡಿ ದರದಲ್ಲಿ ಹಣ ಕೊಡ್ತಕ್ಕದ್ದು ಅಂತ ಹೇಳಬಾರ್ದು ಹಾಕ್ತಾರೆ. ಕೋರ್ಟ್ ಖರ್ಚನ್ನು ಯಾರು ಕೊಡಬೇಕು ಅಂತಲೂ ಬರೀತಾರೆ, ವಾದಿ ಕೊಡಬೇಕೋ ಪ್ರತಿವಾದಿ ಕೊಡಬೇಕೋ ಬರೀತಾರೆ. ಆದರೆ ಆಮೇಲೆ ಇದನ್ನು ಈ ಜಜ್ಮೆಂಟ್ ಆದ ತಕ್ಷಣ ಅದನ್ನು ಡಿಗ್ರಿ ಬರೀಬೇಕು, ಅದು ಆಫೀಸ್ಗೆ ಹೋಗುತ್ತೆ. ಅಲ್ಲೊಬ್ಬರು ಡಿಗ್ರಿ ರೈಟರ್ ಅಂತಿರ್ತಾರೆ, ಅವರೇನು ಮಾಡ್ತಾರೆ, ಸಾಹೇಬರು ಜಜ್ಮೆಂಟನ್ನು ನೋಡಿಬಿಟ್ಟು ಅದರ ಆಧಾರದ ಮೇಲೆ ಡಿಗ್ರಿ ಬರೀತಾರೆ. ಡಿಗ್ರಿ ಅಂದರೆ ಏನಿಲ್ಲ, ಆಪರೇಟಿವ್ ಪೋರ್ಷನ್ ಆಫ್ ದಿ ಜಜ್ಮೆಂಟ್ ಅಷ್ಟೇ, ಇಲ್ಲ ಆಪರೇಟಿವ್ ಪೋರ್ಷನ್ ಏನು ಬರೀತಾರೆ ಅದನ್ನು ಒಂದು ಡಿಗ್ರಿಲಿ ಬರೀತಾರೆ. ಏನಂದ್ರೆ ಅಲ್ಲಿ ವಾದಿ ಪ್ರತಿವಾದಿ ಎಷ್ಟು ಜನ ವಿಟ್ನೆಸ್ ಎಕ್ಸಾಮ್ ಮಾಡಿದ್ರು, ಯಾರ್ಯಾರು ಅವ್ರ ಹೆಸರುಗಳೇನು, ಏನೇನು ಡಾಕ್ಯುಮೆಂಟನ್ನು ಮಾರ್ಕ್ ಮಾಡಿದೆ, ಅದಕ್ಕೇನು ಎಕ್ಸಿಬಿಟ್ 1, 2, 3, 4 ಕೊಟ್ಟಿದ್ದಾರೆ ವಾದಿ, ಮತ್ತು ಪ್ರತಿವಾದಿ ಎಕ್ಸಿಬಿಟ್ D1, D2, D3 ಏನು ಕೊಟ್ಟಿದ್ದಾರೆ, ಗೊತ್ತಾಯ್ತಾ, ಯಾವ್ಯಾವ ಸಾಕ್ಷಿಗಳು, ಮತ್ತು ಇಲ್ಲಿ ಕೋರ್ಟ್ ಕಟ್ಟಿರ್ತಕ್ಕಂಥ ಕೋರ್ಟ್ ಫೀ ಗೊತ್ತಾಯ್ತಾ, ಯಾವ ಸೆಕ್ಷನಲ್ಲಿ ಹಾಕಿದ್ದಾರೆ, ಏನು ಕೇಸು, ಮತ್ತು ಜಜ್ಮೆಂಟ್ ಆಗಿರ್ತಕ್ಕಂಥ ಬ್ರೀಫಾಗಿ ಹೇಳ್ತಾರೆ. ಅಲ್ಲಿ ಏನಿವರು ಸೂಟ್ ಅಲೋ ಆಗಿದೆ, ಇಷ್ಟು ಹಣ ಕೊಡಬೇಕು, ಬಡ್ಡಿ ಕೊಡಬೇಕು ಅಂತ ಬರ್ತಾರಲ್ಲ, ಅದನ್ನು ಅಲ್ಲಿ ಬರೀತಾರೆ, ಅದನ್ನು ಡಿಗ್ರಿ ಅಂತ ಕರಿತೀವಿ, ಆಪರೇಟಿವ್ ಪೋರ್ಷನ್ ಅಂತ ಡಿಗ್ರಿ. ಅದು ಕೆಳಗಡೆ ಮತ್ತೆ ಸಾಹೇಬ್ರ ಹತ್ರ ಕಳಿಸ್ಕೊಡ್ತಾರೆ, ಸಾಹೇಬ್ರು ವೆರಿಫೈ ಮಾಡಿ ಜಡ್ಜು ಸೈನ್ ಹಾಕ್ತಾರೆ, ಅದು ಡಿಗ್ರಿ ಪಾಸ್ ಆಯಿತು ಅಂತ. ನಾವು ಮೇಲ್ಗಡೆ ಕೋರ್ಟಿಗೆ ಅಪೀಲ್ ಹಾಕ್ಬೇಕಾದ್ರೆ ಜಜ್ಮೆಂಟ್ ಅಪೀಲ್ ಅಗೇನ್ಸ್ಟ್ ದಿ ಜಜ್ಮೆಂಟ್ ಆ್ಯಂಡ್ ಡಿಗ್ರಿ ಪಾಸ್ ಬೈ ಸೋ ಅಂಡ್ ಸೋ ಕೋರ್ಟ್ ಅಂತಲೇ ಹಾಕೋದು. ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ತಡ ಆಗತ್ತೆ ಅಂತ ಇಟ್ಕೊಳ್ಳಿ, ಮತ್ತು ಈ ಡಾಕ್ಯುಮೆಂಟ್ ಹಾಕೋದಕ್ಕೆ ತಡ ಆಗುತ್ತೆ, ಸಿಗೋದಿಲ್ಲ, ಯಾವುದೋ ಒಂದು ಆಫೀಸಲ್ಲಿ ಅಪ್ಲೈ ಮಾಡಿರ್ತೀರಾ, ಸಿಗೋದಿಲ್ಲ, ತಡವಾಗತ್ತೆ ಅಂತ ಇಟ್ಕೊಳ್ಳಿ, ಮತ್ತು ವಿಟ್ನೆಸ್ ಲಿಸ್ಟ್ ತಡವಾಗತ್ತೆ ಅಂತ ಇಟ್ಕೊಳ್ಳಿ. ಇದೆಲ್ಲದಕ್ಕೂ ಅವಕಾಶ ಇದೆ ಕಾನೂನಲ್ಲಿ. ನೀವೊಂದು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ಕೊಡಿ, ನಂಗೆ ಇಂಥ ಕಾರಣಕ್ಕೆ ಇಂಥ ಟೈಮ್ನಲ್ಲಿ ಇದನ್ನು ಹಾಕೋಕ್ಕೆ ಅವಕಾಶ ಆಗಲಿಲ್ಲ, ಆ ನಂತರದಲ್ಲಿ ಈಗ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ಕೋರ್ಟ್ ಅವಕಾಶ ಕೊಡುತ್ತೆ, ಪರ್ಮಿಷನ್ ಕೊಡುತ್ತೆ, ತಾವು ಹಾಕ್ಬೋದು. ಆದರೆ ವಿಟ್ನೆಸ್ ಲಿಸ್ಟ್ ಮಾತ್ರ ಎವಿಡೆನ್ಸ್ಗಿಂತ ಮೊದಲೇ ಹಾಕ್ಬೇಕಾಗತ್ತೆ, ಅಥವಾ ಎವಿಡೆನ್ಸ್ ನಡೆಯೋದನ್ನು ಹಾಕಬೇಕಾಗತ್ತೆ. ಪ್ರೊಸೀಡಿಂಗ್ಸ್ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಗೊತ್ತಾಯ್ತಾ. ನೀವು ಈ ಒಂದು ನನ್ನ ವಿಡಿಯೋನ ನೋಡಿ ಇಷ್ಟಪಡ್ಬೋದು ಅಂತ ಅಂದ್ಕೊಡ್ತೀನಿ. ಮತ್ತೊಂದು ವಿಡಿಯೋ ತೊಗೊಂಡು ನಾನು ನಿಮ್ಮನ್ನು ಬರೋದು ಇದ್ದೇ ಇದೆ. ಅಲ್ಲಿವರೆಗೂ ನಮಸ್ಕಾರ.